ಸರಿ ಶಾಸ್ತ್ರಿಗಳೇ, ತುಳಸಿ ಹಬ್ಬವನ್ನ ಯಾವ ರೀತಿಯಾಗಿ ಮಾಡಬೇಕು, ತುಳಸಿ ಹಬ್ಬದ ಹಿನ್ನೆಲೆ ಎಂಥದ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ರಕ್ಷಿತ್ ಅವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 29/1/2002, ಸಮಯ 11:55 ಬೆಳಗ್ಗೆ. ಅವರ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ರಕ್ಷಿತ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಪ್ರಶ್ನೆ ಇದೆ ಅಲ್ವಾ, ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಶನೈಶ್ಚರ ಧನಸ್ಥಾನದಲ್ಲಿದ್ದಾನೆ, ಒಳ್ಳೆಯದು. ಕರ್ಮಸ್ಥಾನದಲ್ಲಿ ರವಿ ಶುಕ್ರ ಬುಧರಿದ್ದಾರೆ, ಧನಾಧಿಪತಿ ಕರ್ಮಸ್ಥಾನದಲ್ಲಿ, ಕರ್ಮಾಧಿಪತಿ ಧನಸ್ಥಾನದಲ್ಲಿ ಇರೋದು ತುಂಬ ಒಳ್ಳೆಯ ಲಕ್ಷಣ. ಆದರೆ ಇವನು ಶುಕ್ರ ಮೌಢ್ಯನಾಗಿದ್ದಾನೆ, ಅದೊಂದು ಸ್ವಲ್ಪ ಏನು ಮಂಕಾದ ವಿಚಾರ. ಅದರ ಹೊರತಾಗಿ ನಿಮಗೆ ಈಗ ಶುಕ್ರನ ದಶೆ, ಶುಕ್ರ ಭಕ್ತಿ ನಡೀತಾ ಇದೆ. ನೋಡಿ, ಶುಕ್ರನ ಪ್ರಾರ್ಥನೆ ಮಾಡಬೇಕು, ತುಳಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ ನಿಮ್ಮ ಪ್ರಶ್ನೆ ಬಂದಿದೆ, ಹೀಗಾಗಿ ಪ್ರತಿ ದಿವಸ ತುಳಸಿ ಸನ್ನಿಧಾನದಲ್ಲಿ 48 ದಿನಗಳ ಕಾಲ ತುಳಸಿ ಸನ್ನಿಧಾನದಲ್ಲಿ ತುಪ್ಪದ ದೀಪ ಹಚ್ಚಿ. ಬಹುಶಃ ನಿಮ್ಮ ವೃತ್ತಿಯಲ್ಲಿ ಬಲವಾದ ಏನು ಯಾವುದು ಭದ್ರವಾದ ಬಲವಾದ ಕೆಲಸ ಅಂತೀವೋ ಅದು ನಿಮ್ಮ ಪಾಲಿಗೆ ಬಂದುಬಿಡುತ್ತೆ. ತುಳಸಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳಿಸಿದಂತಹ ಸಂದೇಶಕ್ಕೆ ಉತ್ತರವನ್ನ ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ, ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.